ಸಭೆಯಲ್ಲಿ ಗೆಲ್ತೀವಿ ಅಂತ. ಕಾರಣ ಅಂತಂದರೆ ತುಕಾರಾಮ್ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, 4 ಬಾರಿ MLA ಆಗಿದ್ದಾರೆ. ಯಾರ ಬೈಯಲ್ಲಿ ಕೇಳಿ ನೀವು ತುಕಾರಾಮ್ನ ಮತ ಕೊಡೋದು ಅಂತ ಇಲ್ಲಿ ಬಳ್ಳಾರಿ ಜನ ತೀರ್ಮಾನ ಮಾಡಿದ್ದಾರೆ. ನನ್ನ ಅನಿಸಿಕೆ, ನಾನು 1-2 ದಿನದಿಂದ ಪ್ರಚಾರ ಮಾಡ್ತಾ ಇದ್ದೀನಿ, ಅದು ಮಧ್ಯದಲ್ಲಿ ಒಂದಿನ ಬಂದೋಗಿದೆ, ಇನ್ನೂ 1-2 ದಿನ ನಾನು ಇಲ್ಲೇ ಇರ್ತೀನಿ. ನನ್ನ ಅನಿಸಿಕೆ ತುಕಾರಾಮ್ ಸಾಹೇಬರು ಹೈಯೆಸ್ಟ್ ಲೀಡಲ್ಲಿ ಗೆಲ್ತಾರೆ ಈ ಬಾರಿ. ನನ್ನ ಅನಿಸಿಕೆ 1.5 ಲಕ್ಷ ಲೀಡ್ ಆದರೂ ಆಶ್ಚರ್ಯ ಇಲ್ಲ, 2.5-3 ಲಕ್ಷ ಲೀಡ್ ಆದರೂ ಆಶ್ಚರ್ಯ ಇಲ್ಲ ಅಂತ. ಎಲ್ಲ ಕಡೆ ಭಾಳ ಎಲ್ಲ ಕಡೆ ಚೆನ್ನಾಗಿದೆ ಹೇಳ್ತಿಲ್ಲ. ವ್ಯಕ್ತಿ ಪಕ್ಷಕ್ಕಿಂತ ಹೆಚ್ಚಾಗಿ ತುಕಾರಾಮ್ಗೆ ಜನ ಇಷ್ಟಪಡ್ತಾರೆ. ಸರ್, ಮೊನ್ನೆ ಮೋದಿ ಬಂದಿದ್ರು ಹೊಸಪೇಟೆಗೆ, ಆ ಮೋದಿ ಹವಾ ಇತ್ತು, ಮೋದಿ ಹವಾ ಇದೆ ಅಂತ ಹೇಳ್ತಾರೆ ಜನರೇ. ಎಲ್ಲಿದೆ ಮೋದಿ ಹವಾ? ಎಲ್ಲಿದೆ? ಇಲ್ಲ, ಎಲ್ಲಿತ್ತು ಹವಾ? ಎಲ್ಲಿತ್ತು? 20 ಸಲ ಚೇರ್ ಹಾಕಿದ್ರು, 20 ಸಲ ಚೇರ್ ಆಗಿದ್ರು. ಮುಂಚೆ ನೋಡಿರ್ಬೋದು 19 ಮೋದಿ ಅವ್ರು ಬಂದರೆ ರಸ್ತೆ ಎಲ್ಲ ಜನ ಇರೋರು. ಎಲ್ಲಿದ್ರು ಇದ್ರಾ ಈ ಬಾರಿ? ಇದ್ರಾ ಚೇರ್ ಎಷ್ಟಾಗಿದ್ರು ಹೇಳಿ? 20 ಸಲ ಚೇರ್ ಹಾಕಿದ್ರಿ, 20 ಸಲ ಚೇರ್ ಹಾಕಿದ್ರಂತೆ. ಎಲ್ಲಿ ಮೋದಿ ಹವಾ ಇದೆ ಈಗ? ಮೋದಿ ಹವಾ ಇದ್ರೆ ಡೆಸ್ಪೇಟ್ ಆಗಿ ಮೋದಿ ಅವರು ಪ್ರಧಾನಮಂತ್ರಿ ಆಗಿ ಅಲ್ಲಿ ಮೊನ್ನೆ ಬೆಳಗಾಮಲ್ಲಿ ಮಲಗಿದ್ದಾರೆ ರಾತ್ರಿ. ಇಲ್ಲಿ ಹಾಸ್ಪಿಟಲಲ್ಲಿ ಮಲಗಿದ್ದಾರೆ ಅಂದರೆ ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು. ಹಾಸ್ಪಿಟಲಲ್ಲಿ ಪ್ರಧಾನಮಂತ್ರಿ ಒಬ್ಬ ಮಲಗಿದಾರಂದ್ರೆ ಅರ್ಥ ಮಾಡ್ಕೊಳ್ಳಿ. ಯಾವ ಥರ ಮಲಗಿದ್ರ? ಫಸ್ಟ್ ಟೈಮ್. 2014 ಚುನಾವಣೆ ಆಯಿತು, 2019 ಚುನಾವಣೆ ಆಯಿತು, ಈ ಬಾರಿ ಮೊನ್ನೆ ಒಂದಿನ ರಾತ್ರಿ ಬೆಳಗಾಮಲ್ಲಿ. ನಮಗೆಲ್ಲ ಆಶ್ಚರ್ಯ, ಏನಪ್ಪ ನಮ್ಮ ಪ್ರಧಾನಮಂತ್ರಿ ನಮ್ಮ ರಾಜ್ಯದಲ್ಲಿ ಬಂದು ಉಳಿತವರಿಲ್ಲ ಅಂತ. ಹಾಂ, ಅಂದರೆ ಅರ್ಥ ಮಾಡ್ಕೊಬೇಕಿಲ್ಲ, ಅರ್ಥ ಮಾಡ್ಕೊಬೇಕು ನೀವು ಮಾಧ್ಯಮದವರು. ಪ್ರಜ್ವಲ್ ರೇವಣ್ಣ ಪಕ್ಷದಿಂದ ಉಚ್ಚಾಟನೆ.